ವಾರ್ತೆಗಳ ವಿವರ ಮೆಗನ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದ್ದು ಸಿಮ್ಸ್ ನಿರ್ದೇಶಕರ ನೇಮಕಾತಿ ಅಧ್ಯಾಪಕರ ಹಾಗೂ ಪ್ರಾಂಶುಪಾಲರ ಹುದ್ದೆ ಸಂದರ್ಶನದಲ್ಲಿ ವ್ಯಾಪಕ ಅವ್ಯವಹಾರ ನಡೆದಿದ್ದು ಸರ್ಕಾರ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಎಂದು ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಒತ್ತಾಯಿಸಿದ್ದಾರೆ ಜಿಲ್ಲೆಯ इंदु सुद्दिगोष्ठियल्लि मातनाडिद अवरु डिसेंबर तिंगळल्लि 17 जन सहायक प्राध्यापकरु हागू 8 वैद्यर नेमकातिगे संबंधपट्टंते संदर्शन नडेसलागित्तु इदरल्लि भ्रष्टाचार नडेदिदे एंदु आपादिसुत्तारे कोविड 2ने अले संदर्भदल्लि मेगनल्लि सुमारु 4500 कोविड रोगिगळु दाखलागित्तु इदरल्लि सुमारु 1400 जनरु मृतपट्टिद्दारे एंदु अवरे अंकि अंशगळन्नु नीडिद्दारे ಈ ಸಂಖ್ಯೆ ದುಪ್ಪಟ್ಟಾಗಿರುವ ಸಾಧ್ಯತೆ ಇದೆ ಮೆಗನಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ಹಲವು ವೈದ್ಯರು ಕೇವಲ ಹಾಜರಿ ಹಾಕಿ ಖಾಸಗಿ ಕ್ಲಿನಿಕ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಕರ್ತವ್ಯದಲ್ಲಿ ಅಸಡೆ ತೋರಿದ ಪರಿಣಾಮ ಸಾವಿನ ಪ್ರಮಾಣ ಹೆಚ್ಚಾಗಿದೆ ಎಂದು ಆರೋಪಿಸಿದರು ಇನ್ನು ಮೂರನೇ ಸಂದರ್ಭದಲ್ಲಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಮತ್ತು ಸಿಮ್ಸ್ ಮೆಡಿಕಲ್ ಕಾಲೇಜ್ ರಾಜ್ಯದಲ್ಲಿ ಸುಪ್ರಸಿದ್ಧವಾದಂತಹ ಮೆಡಿಕಲ್ ಕಾಲೇಜ್ ಸಿಮ್ಸ್ ಮತ್ತು ಮಗನ್ ಹಾಸ್ಪಿಟಲ್ ಇದು ಇವತ್ತು ಕುಖ್ಯಾತಿಯನ್ನ ಪಡೆಯುವಂತಹ ಸಂದರ್ಭಗಳನ್ನು ಘಟನೆಗಳನ್ನು ನಾವು ನೋಡ್ತಾ ಇದೀವಿ ಇದಕ್ಕೆ ನೇರವಾಗಿ ಕಾರಣ ಜಿಲ್ಲಾ ಮಂತ್ರಿಗಳು ಆಗ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ ಕಾನೂನಿನ ವಿರುದ್ಧವಾಗಿ ಸಿಮ್ಸ್ ನ ಬೈಲಾದ ವಿರುದ್ಧವಾಗಿ ಅಲ್ಲಿ ಒಬ್ಬರು ಸಿದ್ದಪ್ಪ ಅನ್ನೋರನ್ನ ನಿರ್ದೇಶಕರನ್ನ ತಂದು ಕೂರಿಸಿದ್ದಾರೆ ಬೈಲಾ ಪ್ರಕಾರ ಕಾನೂನಿನ ಪ್ರಕಾರ ಇದ್ದಂತಹ ನಿರ್ದೇಶಕರನ್ನ ತೆಗೆದು ಹಾಕಿ ಯಾವುದೇ ಕಾನೂನಿಗೆ ಒಳಪಡದೆ ಕಾನೂನು ರೀತಿ ರಿವಾಜಗಳನ್ನು ಗಾಳಿಗೆ ತೂರಿ ಡೈರೆಕ್ಟರ್ನ ನೇಮಕ ಮಾಡಿದರೆ ಆ ಡೈರೆಕ್ಟರ್ ಇಂದ ಅವ್ಯಾಹತವಾಗಿ ಅವರು ಬಂದಾಗಿನಿಂದನೂ ಕೂಡ ಆಸ್ಪತ್ರೆಯ ವಾತಾವರಣ ಮತ್ತು ಕಾಲೇಜಿನ ವಾತಾವರಣ ಹದಗೆಟ್ಟು ಹೋಗಿದೆ ಪ್ರಖ್ಯಾತಿ ಹೋಗಿ ಕುಖ್ಯಾತಿ ಆಗಿದೆ ವರವಾಗಬೇಕಾದದ್ದು ಶಾಪವಾಗ್ತಾ ಇದೆ ಅನೇಕ ಉದಾಹರಣೆಗಳು ಹಿಂದೆ ಕೂಡ ನಾವು ಹಲವಾರು ಸಂಗತಿಗಳನ್ನು ಸರಿಪಡಿಸಿಕೊಳ್ಳಬೇಕಾದಂತವರು ಸರಿಪಡಿಸಬೇಕಾದಂತವರು ಅವರು ಕೂಡ ಇವರಿಗೆ ಸಾಮೀಲಾಗಿ ಇವರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಜಿಲ್ಲಾ ಮಂತ್ರಿಗಳು ಮಾಡುತ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡಿದ ಹಾಗೆ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಶಿಸ್ತಿಲ್ಲದ ಹಾಗೆ ರಾತ್ರಿ 1:30 ವರೆಗೆ ಹುಡುಗರು ಕುಡ್ಕೊಂಡು ಸ್ಟೂಡೆಂಟ್ಸ್ ಗಳು ಅಲ್ಲೇ ಆಸ್ಪತ್ರೆ ಒಳಗಡೆ ಆವರಣದಲ್ಲೇನೆ ಆಕ್ಸಿಡೆಂಟ್ ಮಾಡ್ಕೊಂಡು ಒಬ್ಬ ಸ್ಟೂಡೆಂಟ್ ಇನ್ನು ಬೆನ್ನುಮೂಳೆ ಮುರ್ಕೊಂಡು ಪೇಷಂಟ್ ಆಗಿರುವಂತ ಸಂದರ್ಭಗಳು ಕೂಡ ನಾವು ಆದರೆ ಈ ಹಣ ಮಾಡೋರ ಕೈಯಲ್ಲಿ ಆಸ್ಪತ್ರೆ ಸಿಕ್ಬಿಟ್ಟು ಈ ಸ್ವಂತ ಆಸ್ಪತ್ರೆ ನಡೆಸುವಂತವ್ರ ಕೈಯಲ್ಲಿ ಇದನ್ನ ಶಕ್ತಿ ತುಂಬುವಂತ ಕೆಲಸ ಯಾಕೆ ಮಾಡ್ತಾರೆ ಅಂತ ಹೇಳಿ ಜನ ಮಾತಾಡ್ತಾರೆ ಜಿಲ್ಲಾ ಮಂತ್ರಿಗಳದ್ದೇ ಯಾವುದೋ ಆಸ್ಪತ್ರೆ ಇದೆಯಂತೆ ಹಾಗಾಗಿ ಮೆಗಾನ್ ಹಾಸ್ಪಿಟಲ್ ಹಾಳಾಗೋದ್ರೆ ಎಲ್ಲ ಅಲ್ಲಿಗೆ ಬರ್ತಾರೆ ಅನ್ನೋ ಇದು ನಾನು ಹೇಳ್ತಿಲ್ಲ ಪಬ್ಲಿಕ್ ಮಾತಾಡ್ತಾರೆ ಯಾಕೆ ಹಿಂಗ ಆಗ್ತಾ ಇದೆ ಆಸ್ಪತ್ರೆ ಅಂತಂದ್ರೆ ಇನ್ನು ಈ ಮ್ಯಾನ್ ಮೆಡಿಕಲ್ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಶ್ಯಾಮ್ ಸುಂದರ್ ಮಂಜುನಾಥ್ ರಘು ಸುವರ್ಣ ನಾಗರಾಜ್ ಅಕ್ರಮ್ ಮತ್ತಿತರರು ಇದ್ದರು